ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಶಿಕ್ಷಣ. ಈ ಶಿಕ್ಷಣವೇ ಅವರು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿ ಅರಳಬೇಕು, ತನ್ನ ಬದುಕಿನ ಸಾರ್ಥಕತೆಯನ್ನ ಅರ್ಥೈಸ್ಕೋಬೇಕು, ಮತ್ತು ಈ ಪ್ರಪಂಚದ ಆಗುಹೋಗುಗಳು ಮತ್ತು ಇಲ್ಲಿ ಈ ಪ್ರಪಂಚದ ಸತ್ಯವನ್ನು ಅರ್ಥಕೋಬೇಕು ಅಂದ್ರೆ ಇವೆಲ್ಲವೂ ಶಿಕ್ಷಣದ ಮೂಲಕ ಸಾಧ್ಯ ಆಗಿರ್ತದೆ. ಹಾಗಾಗಿ ಇವತ್ತು ಶಿಕ್ಷಣವ ಮೂಲಕವೇ ನಾವು ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ, ಒಂದು ಸಾರ್ಥಕತೆ, ಅರಿವು, ತಿಳುವಳಿಕೆ ಎಲ್ಲವೂ ಶಿಕ್ಷಣದ ಮೂಲಕವೇ ಪಡೆಯುವಂಥದ್ದಾಗುತ್ತೆ. ಹಾಗಾಗಿ ಶಿಕ್ಷಣದ ಬಗ್ಗೆ ನಾವು ಎಷ್ಟು ಕಾಳಜಿಯನ್ನು ವಹಿಸಿದ್ರೂ ಸಾಲಲ್ಲ, ಶಿಕ್ಷಣ ಒಂದು ಮಾರ್ಗ ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ. ಏನೇ ಸಮಸ್ಯೆಗಳು ನಮ್ಮ ವೈಯಕ್ತಿಕವಾಗಲಿ ಸಮಾಜದಾಗಲಿ ಏನೇ ಸಮಸ್ಯೆಗಳಿದ್ರು ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿಕ್ಕೆ ಶಿಕ್ಷಣದ ಮೂಲಕವೇ ಸಾಧ್ಯವಾಗಿರ್ತದೆ. ಹಾಗಾಗಿ ಇವತ್ತು ಈ ಜ್ಞಾನವನ್ನ ಪಡೆಯುವಂತಹ ಜ್ಞಾನಾರ್ಜನೆಯನ್ನು ಮಾಡುವಂಥದ್ದನ್ನ ಬಹಳ ಉತ್ತಮವಾಗಿ ಗುಣಮಟ್ಟದಲ್ಲಿ ಕೇವಲ ಉತ್ತೀರ್ಣ ಆಗೋದಲ್ಲ, ಪದವಿ ಪಡ್ಕೊಳ್ಳೋದಲ್ಲ, ನಿಜಕ್ಕೂ ಗುಣಮಟ್ಟದ ಒಂದು ವ್ಯಕ್ತಿತ್ವ ಉಳ್ಳಂತ, ಉತ್ತಮ ವ್ಯಕ್ತಿತ್ವ ಉಳ್ಳಂತ, ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಳುವಂಥದ್ದು, ಸರಿಯಾಗಿ ಕಲಿಯುವಂಥದ್ದು, ಸರಿಯಾಗಿ ತಿಳುವಳಿಕೆ ಮೂಡಿಸ್ಕೊಳ್ಳುವಂಥದ. ಅರ್ಧಬರ್ಧ ಕಲಿತರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸಂಪೂರ್ಣವಾಗಿ ವಿಚಾರಗಳನ್ನ ಅರ್ಥೈಸ್ಕೊಳ್ಳದೆ ಸಮಾಜಕ್ಕಿನ್ನ ಹಾನಿ ಜಾಸ್ತಿ ಆಗುತ್ತದೆ. ಹಾಗಾಗಿ ಇವತ್ತು ನಾವು ಶಿಕ್ಷಣವನ್ನ ನಮ್ಮ ಸಂಪೂರ್ಣ ನಮ್ಮ ಆದ್ಯತೆಯನ್ನ ಶಿಕ್ಷಣಕ್ಕೆ ಕೊಟ್ಟು ಕಲಿಯುವಂತ ಕೆಲಸವನ್ನ ಉತ್ತಮವಾಗಿ ಕಲಿಯುವಂಥದ್ದನ್ನ ತಾವೆಲ್ಲ ಮಾಡ್ಕೋಬೇಕು. ಶಿಕ್ಷಣವನ್ನೇ ಸಂಪೂರ್ಣವಾಗಿ ಗಮನ ಹರಿಸಿ ಕಲಿಕೆಯಲ್ಲಿ ತಮ್ಮ ಸಂಪೂರ್ಣ ಗಮನವನ್ನ ಆ ದಿಕ್ಕಲ್ಲಿ ಕೊಟ್ಟು ನಿಮಗ್ ನೀವು ಸಹಾಯ ಮಾಡಿಕೊಳ್ಳೋ ಮೂಲಕ ನಿಮ್ಮ ಕುಟುಂಬಕ್ಕಾಗ್ಲಿ, ಸಮಾಜಕ್ಕಾಗ್ಲಿ, ದೇಶಕ್ಕಾಗ್ಲಿ ಬಹಳ ದೊಡ್ಡ ಒಂದು ಸಹಾಯವನ್ನ ಮಾಡಿದಂತಾಗುತ್ತೆ, ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದಂತಾಗುತ್ತೆ. ಇದರ ಮೂಲಕ ಏನ್ ನಮ್ಮ ಸ್ವದೇಶಿ ಸ್ವಾಭಿಮಾನದ ಮತ್ತು ಏನ್ ನಮ್ಮ ಸ್ವಾವಲಂಬಿ ದೇಶವನ್ನ ಕಟ್ಟಲಿಕ್ಕೆ ನಿಮ್ಮ ಪ್ರತಿಭೆ, ನಿಮ್ಮ ಕಲಿಕೆ ಅದಕ್ಕೆ ಪೂರಕವಾಗಿರುತ್ತೆ. ಹಾಗಾಗಿ ಪರಿಹಾರ ಎಲ್ಲ ಹುಡುಕೋದಲ್ಲ, ನಮ್ಮಲ್ಲಿ ನಾವು ಹುಡ್ಕೊಳ್ಳುವಂಥದ್ದಾಗ್ಬೇಕು. ನಮ್ಮ ತಂಡದಲ್ಲಿ ನಮ್ಮಲ್ಲಿ ನಮಗೆ ವಿಶ್ವಾಸ ಹೆಚ್ಚಾಗಿರ್ಬೇಕು, ನಮ್ಮಲ್ಲಿ ನಂಬಿಕೆ ಇರಬೇಕು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಈ ದಿಕ್ಕಲ್ಲಿ ಕೆಲಸ ಮಾಡುವಂಥದ್ದನ್ನ ಮಾಡಿದಾಗ ನಮ್ಮ ಶಿಕ್ಷಣ ಮತ್ತು ಕೌಶಲ್ಯತೆಯನ್ನ ಅತಿ ಉತ್ತಮವಾಗಿ ಕಲಿತು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದಾಗಬೇಕು. ಇದನ್ನ